ಕಡೆ ಇವನ್ ನನ್ನ ಓಲ್ಡೆಸ್ಟ್ ಫೈನೆಸ್ಟ್ ಥಿಕ್ಕೆಸ್ಟ್ ಫ್ರೆಂಡ್ ರವಿ ಅಂತ. ಹಲೋ. 8 ವರ್ಷ ಆದ್ಮೇಲೆ ಸಿಕ್ಕಿದಾನೆ. ಇವಳ ನನ್ನ ಅರ್ಧಾಂಗಿ ಆರ್ತಿ ಅಂತ. ನಮಸ್ಕಾರ. ನಾನ್ ಮನೆಗೆ ಲೇಟ್ ಆಗಿ ಬಂದಾಗ್ಲೆಲ್ಲ ಆರ್ತಿ ಎತ್ತನೇ ಇರ್ತಾಳೆ. ಸುಮ್ನಿರಿ, ಯಾವಾಗ್ಲೂ ನಿಮ್ ರೀತಿ ಹೇಳಲಿಲ್ಲ. ಸಸ್ಪೆನ್ಸ್ ಇರ್ಲಿ ಅಂತ ಬಾವಳ ಹೋಗೋಣ ಬನ್ನಿ. ಯಾರು ಹಾಡ್ತಿರೋದು? ನನ್ನ ತಂಗಿ ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾ ಇದ್ದಾಳೆ. ಇವ್ರ ಮತ್ತೆ. ನಮಸ್ಕಾರ. ನಮಸ್ಕಾರ ಅಪ್ಪ. ಅದೆ, ಇವ್ ನನ್ನ ಕ್ಲೋಸ್ ಫ್ರೆಂಡ್ ರವಿ ಅಂತ. ನಾವಿಬ್ರು ತುಂಬಾ ಮಾತಾಡ್ಬೇಕು. ಫಸ್ಟ್ ಕ್ಲಾಸ್ ಎರಡು ಲೋಟ ಕಾಫಿ ಮಾಡ್ಕೊಡ್ತೀರಾ? ಮಾಡ್ತೀನಪ್ಪ. ಈಗ ಹೇಳಪ್ಪ ನಿನ್ ಕತೆ. ಏನ್ ಕತೆ? ಅರೆ, ಇಷ್ಟು ಬೇಗ ಮರ್ತ್ಬಿಟ್ಟಿಯಾ? ಅದೇ ಸಿಗ್ನಲ್ ಓಡೋಗ್ತಾ ಇದ್ದೆ, ಒಂದ್ ದೊಡ್ಡ ಕತೆ ಅಂದ್ಯಲ್ಲ, ಅದೇ ಕತೆ ಕಣೋ. ಹೇಳೋ, ನಾಚ್ಕೋಬೇಡ, ಇಲ್ಲಿ ಯಾರು ಇಲ್ಲ. ನಮ್ ಎಂ ಡಿಗೆ ಸಂಧ್ಯಾ ಅಂತ ಕರಡಿ ಮರಿ ತರ ಒಬ್ಳು ಮಗಳಿದ್ದಾಳೆ. ಯಾವ್ದೋ ಪಾರ್ಟಿಯಲ್ಲಿ ನನಗೆ ಪರಿಚಯ ಆದ್ಲು. ಹೀಗುಳ್ಳೆ ಗಮ್ ತರ ಹಿಡ್ಕೊಂಡ್ಬಿಟ್ಟಾಳ ನನ್ನ. ಹಿಡ್ಕೊಂಡ್ಬಿಟ್ಟಿದ್ದಾಳ? ನಿನ್ಗೇನ್ ತೊಂದ್ರೆ ಆಯ್ತು ಅದ್ರಿಂದ? ಏನ್ ತೊಂದ್ರೆ ಅಂದ್ರೆ, ಅವಳು ನನ್ ಲವ್ ಮಾಡ್ತಿದ್ದಾಳ ಕಣೋ. ಈಗ ಮಾಡ್ಲಿ ಬಿಡು. ಮಾಡ್ಲಿ ಬಿಡು ಅಂದ್ರೆ, ಕಂಪ್ನಿ ಎಂ ಡಿ ಮಗಳು ನಿಂಗ್ ಲೈನ್ ಹೊಡಿತಿದ್ದಾಳೆ ಅಂದ್ರೆ ಅದಕ್ಕಿಂತ ದೊಡ್ಡ ಅದೃಷ್ಟ ಇದೆಯಾ? ಕಣ್ಣು ಮುಚ್ಕೊಂಡು ಮದುವೆ ಆಗ್ಬಿಡು. ಥ್ಯಾಂಕ್ಸ್, ಇಷ್ಟು ಒಳ್ಳೆ ಸಲಹೆ ಕೊಡ್ತೀಯ ಅನ್ಕೊಂಡಿರ್ಲಿಲ್ಲ. ಬರ್ತೀನಪ್ಪ. ಲೇಲೆ ರವಿ, ತಮಾಷೆ ಹೇಳ್ದೆ ಕಣೋ. ಅತ್ತೆ, ರವಿ ಹೊರಡ್ತಾ ಇದ್ದಾನೆ, ಬರ್ತೀನಮ್ಮ. ಒಳ್ಳೇದಪ್ಪ, ಮನೆ ನೋಡಿದ್ಯಲ್ಲಪ್ಪ, ಆಗ ಆಗ ಬರ್ತಾ ಇರಪ್ಪ. ಚಿತ್ತಿ, ಏನಣ್ಣ? ಚಿತ್ರ, ಇವನ್ ನನ್ನ ಕ್ಲೋಸ್ ಫ್ರೆಂಡ್ ರವಿ ಅಂತ. ಮಡಿಕೇರಿ ಅವನು, ಕಾಫಿ ಪ್ಲಾಂಟರು. ಟೈಮ್ ಪಾಸ್ಗೆ ಅಂತ ಯಾವ್ದೊಂದು ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ರವಿ, ಇವಳು ನನ್ನ ಒಬ್ಳೆ ತಂಗಿ ಚಿತ್ರ ಅಂತ. ಹಲೋ. ನೀನ್ ಬಂದಾಗ ಯಾರು ಹಾಡ್ತಾ ಇರೋದು ಅಂತ ಕೇಳಿದ್ಯಲ್ಲ, ಇವಳೆ. ಒಂದ್ ನಿಮಿಷ. ಬಾರ ಮನೆ ತನಕ ಡ್ರಾಪ್ ಮಾಡ್ತೀನಿ.